ಕಂಪ್ಲೀಟ್ ಸ್ಟೋರಿ. ಇಲ್ಲಿಲ್ಲ ಕತ್ತರಿ. ತೂಬನಕೆರೆ ಪಂಚಾಯತಿ ವ್ಯಾಪ್ತಿಯ ಎಲೆಚಕ್ನಳ್ಳಿ ಗ್ರಾಮಸ್ಥರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರರಾದಂಥ ಪುನೀತ್ ರಾಜ್ಕುಮಾರ್ ಅವರ 11ನೇ ದಿನದ ಅವರ ತುಂಬ ಜನಸೇವೆ ಸಮಾಜ ಸೇವೆಯನ್ನು ಯಾರಿಗೂ ಗೊತ್ತಿಲ್ಲದೆ ರೀತಿಯಲ್ಲಿ ಸುಮಾರು ಸಂಸ್ಥೆಗಳನ್ನ ಕಟ್ಟಿ ದೀನ ದಲಿತರಿಗೆ ಬಡ ಬಗರುಗಳಿಗೆ ಮತ್ತು ಮೈಸೂರಿನಲ್ಲಿ ಸುಮಾರು ಒಂದು ಶಕ್ತಿಧಾಮವನ್ನು ಸ್ಥಾಪನೆ ಮಾಡಿ ಈ ಒಂದು ದಾನ ಮಾಡಿದ್ರೂ ಯಾರು ಗೊತ್ತಿಲ್ಲದೆ ರೀತಿಯಲ್ಲಿ ದಾನ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡೋಕ್ಕೆ ಸುಮಾರು ಎಲೆಚಕ್ನಳ್ಳಿ ಗ್ರಾಮಸ್ಥರು ಅದೇ ರೀತಿ ಅಪೂರ್ತಿನೇ ಒಂದು ನಾನೊಂದು ಸಂಘವನ್ನು ಸ್ಥಾಪನೆ ಮಾಡಬೇಕು. ಯಾಕೆ 11ನೇ ಕಾರ್ಯದಲ್ಲಿ ನಾನು ಈ ದಿನ ಎಲೆಚಕ್ನಳ್ಳಿ ಗ್ರಾಮೀಣಾಭಿವೃದ್ಧಿ ಸಂಘ ಅಂತ ಒಂದು ಸ್ಥಾಪನೆ ಮಾಡಿ ಅಪೂರ್ತಿಯಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಹೋಬಳಿ ಮಟ್ಟದಲ್ಲಿ ದೀನ ದಲಿತರಿಗೆ ಬಡ ವಿದ್ಯಾರ್ಥಿಗಳಿಗೆ ಅಪ್ಪನ ಪುಣ್ಯ ಕಾರ್ಯದ ನೆನಪಿನ ಇದರಲ್ಲಿ ಇವತ್ತು ಎಲೆಚಕ್ನಳ್ಳಿ ಗ್ರಾಮೀಣಾಭಿವೃದ್ಧಿ ಸಂಘ ಅಂತ ಸ್ಥಾಪನೆ ಮಾಡಿ ಇದು ವಿಭಜನೆಯಿಂದ ಹೆಂಗೆ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ಬಡಬಗರಿಗೆ ಹೆಲ್ಪ್ ಆಗ್ತಿದ್ರೋ ಅದೇ ರೀತಿ ನಮ್ಮ ಎಲೆಚಕ್ನಳ್ಳಿ ಯಾರ್ಯಾರು ಹಣ ಅವ್ರೇನೇನು ಸಂಪಾದನೆ ಮಾಡ್ತಾರಲ್ಲ 5 ಭಾಗ 2 ಭಾಗ 3 ಭಾಗ ಅದನ್ನು ಹೊಂದಿಕೆ ಪಡೆದು ಗ್ರಾಮೀಣಾಭಿವೃದ್ಧಿ ಇದರಲ್ಲಿ ಬಡ ಮಕ್ಕಳು ವಿದ್ಯಾರ್ಥಿಗಳಿಗೆ ದೀನ ದಲಿತರಿಗೆ ಆ ಸಂಘನ ಸ್ಥಾಪನೆ ಮಾಡಿ ನಮ್ಮ ಎಲೆಚಕ್ನಳ್ಳಿ ನಮ್ಮ ಯೂತ್ಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಒಂದು ಸಂಘ ಸ್ಥಾಪನೆ ಮಾಡೋಕ್ಕೆ ಈ ದಿನ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಗ್ರಾಮಸ್ಥರ ಒಳಗೂಡಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕಂಪ್ಲೀಟ್ ಸ್ಟೋರಿ. ಇಲ್ಲಿಲ್ಲ ಕತ್ತರಿ.